ಮುಸ್ಲಿಂ ಬಾಂಧವರ ಪವಿತ್ರವಾದ ಹಬ್ಬ ರಂಜಾನ್ ಹಬ್ಬ. ರಂಜಾನ್ ಹಬ್ಬದ ಪ್ರಯುಕ್ತ ದಾವಣಗೆರೆ, ಹರಪನಹಳ್ಳಿ, ಉಚ್ಚಂಗಿದುರ್ಗ, ಜಗಳೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಇಂದು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಇಂದು ರಂಜಾನ್ ಹಬ್ಬ. ಮುಸ್ಲಿಂ ಬಾಂಧವರ ಪವಿತ್ರವಾದ ಹಬ್ಬವೇ ರಂಜಾನ್ ಹಬ್ಬ. ಈ ಹಬ್ಬದ ಪ್ರಯುಕ್ತ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಬೆಳಿಗ್ಗೆಯಿಂದಲೇ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಇನ್ನು ಕಳೆದ ಒಂದು ತಿಂಗಳ ಕಾಲದಿಂದ ಮುಸ್ಲಿಂ ಬಾಂಧವರು ಉಪವಾಸವಿದ್ದು ಭಕ್ತಿಯಿಂದ ಆಚರಿಸುವ ಹಬ್ಬ ಇದಾಗಿದ್ದು, ಈ ಹಬ್ಬದ ಹಿನ್ನೆಲೆ ನಗರದ ಪಿಬಿ ರಸ್ತೆಯಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಈ ವೇಳೆ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು, ಪ್ರಾರ್ಥನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಡಿಎಸ್ ರಮೇಶ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಶಂಕರ್ ಗುಳೇದ್ರವರು ಭೇಟಿ ನೀಡಿದರು. ಇತ್ತ ಹರಪನಹಳ್ಳಿ ತಾಲೂಕಿನಲ್ಲಿ ಮುಸ್ಲಿಮರ ಪವಿತ್ರವಾದ ಹಬ್ಬದ ಪ್ರಯುಕ್ತ ಈದ್ಗಾ ಮೈದಾನ ಮತ್ತು ಹೊಸಪೇಟೆ ರಸ್ತೆಯ ಹಾರಿಸ್ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಈ ವೇಳೆ ಮುಸ್ಲಿಂ ಯುವ ಮುಖಂಡ ಇರ್ಫಾದ್ ರವರು ಮಾತನಾಡಿ, ತಾಲೂಕಿನಲ್ಲಿ 5,000-7,000 ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿ ಸತತ ಬರಗಾಲದಿಂದ ತತ್ತರಿಸಿದ ತಾಲೂಕಿಗೆ ಈ ಬಾರಿ ಉತ್ತಮ ಮಳೆಯಾಗಲಿ ಎಂದು ಆ ಅಲ್ಲಾನಲ್ಲಿ ಪ್ರಾರ್ಥಿಸಿದ್ದೇನೆ ಎಂದು ಹೇಳಿದರು. ಕೊನೆ ದಿನಾಂಗವಾಗಿ ಈದ್ಗಾ ಮೈದಾನದಲ್ಲಿ ಕನಿಷ್ಠ 5,000-7,000 ಜನ ಸೇರಿ ಪ್ರಾರ್ಥನೆ ಸಲ್ಲಿಸಿದ್ವಿ. ಈ ಪ್ರಾರ್ಥನೆಯಲ್ಲಿ ನಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿ ಏನು ಬರಗಾಲ ಇದೆಯೋ ಆ ಬರಗಾಲವನ್ನು ದೂರವಾಗಬೇಕೆಂದು ಅಲ್ಲಾನಲ್ಲಿ ಪ್ರಾರ್ಥಿಸಿ ಅಲ್ಲಾನ ಕೃಪೆಯಿಂದ. ಇತ್ತ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದಲ್ಲಿ ರಂಜಾನ್ ಹಬ್ಬವನ್ನು ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಿದ್ದು, ಎಲ್ಲಾ ಮುಸ್ಲಿಂ ಬಾಂಧವರು ಸೇರಿ ತಾಲೂಕಿನ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಇನ್ನು ಊರಿನ ಎಲ್ಲ ಮುಸ್ಲಿಂ ಯುವಕರು ಹಿರಿಯರು ಸೇರಿದಂತೆ ತಾಲೂಕಿನ ಈದ್ಗಾ ಮೈದಾನ ಮತ್ತು ಬಳ್ಳಾರಿ ಬಂಡೆಯ ಹತ್ತಿರ ಇರುವ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ರಂಜಾನ್ ಹಬ್ಬವನ್ನು ಆಚರಿಸಿದರು. ಇತ್ತ ಜಗಳೂರು ತಾಲೂಕಿನಲ್ಲಿ ಸಹ ರಂಜಾನ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗಿದ್ದು, ನಮಾಜ್ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ಪಿ ರಾಜೇಶ್ ಹಾಗೂ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪನವರು ಭಾಗವಹಿಸಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ಶುಭ ಹಾರೈಸಿದರು. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಇನ್ನು ಈ ಸಂದರ್ಭದಲ್ಲಿ ಬಿಲಾಲ್ ಮಸೀದಿಯ ಕಮಿಟಿ ಸದಸ್ಯರು, ಕೇವಲ ಜಾಮಿಯಾ ಮಸೀದಿಗೆ ಮಾತ್ರ ಸರ್ಕಾರವು ಮೂಲಭೂತ ಸೌಕರ್ಯವನ್ನು ಒದಗಿಸುತ್ತಿದೆ, ಆದರೆ ಜಗಳೂರು ತಾಲೂಕಿನಲ್ಲಿರುವ ಬೇರೆ ಯಾವುದೇ ಮಸೀದಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುತ್ತಿಲ್ಲ ಎಂದರು. ಈಗ ಪ್ರತಿ ಸಾರಿ ಇದೇ ಆದ ಮೇಲೆ ಈಗ ಎಲ್ಲರೂ ದಯವಿಟ್ಟು ಖಾತೆ ಇಟ್ಟಿದ್ದಾರೆ. ಅಲ್ಲದೆ ಬಿಲಾಲ್ ಮಸೀದಿಯ ಕಮಿಟಿ ಸದಸ್ಯರ ಮಾತಿಗೆ ಶಾಸಕ ಎಚ್ ಪಿ ರಾಜೇಶ್ ಅವರು ಮುಂದಿನ ದಿನಗಳಲ್ಲಿ ಸರ್ಕಾರದ ಸವಲತ್ತುಗಳನ್ನು ಒದಗಿಸುವ ಭರವಸೆಯನ್ನ ನೀಡಿದರು. ಹಳ್ಳಿಗಳಿಗೂ ನಾವು ಸಹ ಸರ್ಕಾರದ ವತಿಯಿಂದ ವಿಶೇಷವಾದಂತಹ ಅನುದಾನ ತಂದು ಆ ಮೂಲಭೂತ ಸೌಲಭ್ಯ ಮಾಡೋದಕ್ಕೆ ಈಗಾಗಲೇ ನಾವು ಅನುದಾನ ತಂದಿದ್ದೇವೆ. ಇನ್ನು ಮುಂದಿನ ದಿನದಲ್ಲಿ ಅವೆಲ್ಲ ಹಳ್ಳಿಗಳಿಗೂ ಸಹ ನಾವು ಏನೇನ್ ಬೇಕಾಗಿದೆ, ಬಿಜೋಡಿ ಏನ್ ಬೇಕಾಗಿದೆ, ಗೋಗುದಿಗೆ ಏನ್ ಬೇಕಾಗಿದೆ, ಈಗಾಗಲೇ ಅನುದಾನ ಬಿಡುಗಡೆ ಆಗಿದೆ. ಈ ವೇಳೆ ಜಮಾಯಿ ಮಸೀದಿಯ ಅಧ್ಯಕ್ಷರಾದ ರಸೂಲ್ ಖಾನ್ ರವರು ಮಾತನಾಡಿ, ಎಲ್ಲ ಮುಸ್ಲಿಂ ಬಂಧುಗಳಿಗೆ ಈದ್ ಮುಬಾರಕ್ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ತಿಳಿಸಿದರು.
ನಮ್ಮ ಬಾಂಧವರೇ, ಇವತ್ತಿನ ದಿವಸ ಇದೆ ಮುಬಾರಕ್, ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲ. ಒಟ್ಟಿನಲ್ಲಿ ರಂಜಾನ್ ಹಬ್ಬವು ಜಿಲ್ಲೆಯಾದ್ಯಂತ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು.